비로도 이게 Good evening, heroes. Good evening, Gopal. ಈ ಗ್ರ್ಯಾಂಡ್ ಕಾನ್ಫರೆನ್ಸ್ ರೂಮ್ಗೆ ಸ್ವಾಗತ. ಥ್ಯಾಂಕ್ ಯು. ಇವತ್ತು ತುಂಬ ಇಂಟ್ರೆಸ್ಟಿಂಗ್ ಟಾಸ್ಕ್ನ ನಿಮ್ಮ ಮುಂದೆ ಪ್ರವೇಶಪಡಿಸಿದ್ವಿ. ಸಿಕ್ಕಾಬಟ್ಟೆ ಜಗ್ಗಾಟ ಇತ್ತು, ಅದನ್ನು ನಾವು ಹಗ್ ಆಫ್ ವಾರ್ ಅಂತ ಕರೀತಾ ಇದ್ವಿ. ಅಂದರೆ ಹಗ್ ದ ಜಗ್ಗಾಟ, ಆ ಹಗ್ ಮಾಡಿಕೊಂಡಿರೋ ನಿಮ್ಮನ್ನು ಬಿಡಿಸ್ಕೊಂಡು ಹೋಗಬೇಕು ರಾವಣ ಸೂರ್ಪಣಕ್ಕೆ ಜೊತೆ. ಬಟ್ ಅದರಲ್ಲಿ ಎಷ್ಟು ಜನ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು, ತುಂಬ ಲೈಟಾಗಿ ತೊಗೊಂಡಿದ್ರಿ, ತಪ್ಪು, ಅದು ನಾವೇನು ಮಾಡೋಕ್ಕಾಗೋದಿಲ್ಲ. ಈ ಒಂದು ಟಾಸ್ಕಲ್ಲಿ ಫಸ್ಟ್ ಹೋಗಿದ್ದು ಮೋಹಿತ್ ಬೀನಾ ವರ್ಸಸ್ ವಿಕಾಸ್ ವಿನೀತಾ. ಒಳ್ಳೆ ಗ್ರಿಪ್ ವಿಕಾಸ್ ಅಲ್ವಾ, ಚೆನ್ನಾಗಿತ್ತು. ಆ್ಯಂಡ್ ರೆಸಿಸ್ಟ್ ಮಾಡ್ಕೊಂಡಿದ್ರಿ, ಅಟ್ಯಾಕರ್ಸ್ ಆ್ಯಂಡ್ ಡಿಫೆಂಡರ್ಸ್ ಆಗಿ ಇಬ್ಬರೂ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರಿ. ಅಲ್ಲಿ ವಿನ್ನರ್ ಯಾರು ಅಂತ ಗೊತ್ತಾಗಲಿಲ್ಲ, ಅದಕ್ಕೆ ಈ ಮ್ಯಾಚ್ ಟೈ ಆಗಿದೆ. ನಿಜವಾಗ್ಲೂ ನಾವು ನೋಡಿದ್ರೂ ಇವ್ರ ವಿನ್ನರ್ಸ್ ಅಥವಾ ಇವ್ರ ವಿನ್ನರ್ಸ್ ಅಂತ ಹೇಳೋಕ್ಕಾಗೋದಿಲ್ಲ. ಏನು ವಿನೀತಾ, ಏನ್ ಅನ್ಸುತ್ತೆ ನಿಮ್ ಪ್ರಕಾರ, ಮೋಹಿತ್ ವಿನ್ನರ್ ಅಂತ ಅನ್ಸುತ್ತಾ? ಇಲ್ಲ, ಇಬ್ರು ಸೇಮ್ ಫೈಟ್ ಕೊಟ್ಟಿದ್ದಾರೆ. ಒಂದು ಇಂಚು ಕದಲಿಲ್ಲ, ಅಲ್ಲಾಡ್ಸಕ್ಕಾಗ್ಲಿಲ್ಲ ನಿಮ್ಮನ್ನ. ಓಕೆ. ಅಂಡ್ ಬೆಂಕಿ ಬೀನಾ, ವಿಕಾಸ್ ಅಂದ ತಕ್ಷಣ ಬಿಟ್ಬಿಟ್ಟಿದ್ರಲ್ಲ ಆರಾಮ್ಸೆ. ಓ, ಹಂಗಿದ್ರೆ ಇವ್ನ ಹಗ್ ಮಾಡ್ಕೊಂಡಾಗ್ಲೇ ನಾನು ಬಿಟ್ಬಿಡ್ತಾ ಇದ್ದೆ, ಹೋಗ್ಬಿಡೣನ ಅಂತ. ಆತರ ಏನ್ ನಾನು ಮಾಡ್ಲಿಲ್ಲ. ಇಲ್ಲ, ಸೊ ನೀನು ಪ್ರಾಮಾಣಿಕತೆಯಿಂದ ಟಾಸ್ಕ್ ಮಾಡಿದ್ಯ. ಟಾಸ್ಕ್ ಅಂದ್ಮೇಲೆ ಟಾಸ್ಕ್ ಅಷ್ಟೇ. ಓಕೆ. ಅದಾದ ನಂತರ ಬಂದಿದ್ದು ವರಲಕ್ಷ್ಮಿ, ಸುಮಂತ್ ಹಾಗೂ ಯಶಸ್ವಿನಿ ಆ್ಯಂಡ್ ಮಿಥುನ್. ಅಂದರೆ ಯಶಸ್ವಿನಿ ಹಾಗೂ ಮಿಥುನ್ಗೆ ಯಶಸ್ಸು ಸಿಗಬೇಕು ಅಂತ ಪ್ರಯತ್ನ ಪಟ್ಟು ವಿನ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಉಲ್ಟ ಆಗಿದೆ. ರಾಜ ರೋಷವಾಗಿ ಆ ಒಂದು ಸೆಗ್ಮೆಂಟಲ್ಲಿ ಗೆದ್ದಿತ್ತು ಸುಮಂತ್ ಹಾಗೂ ವರಲಕ್ಷ್ಮಿ. ಅದಾದ ನಂತರ ಮಾಡಿರುವಂಥ ಕೊನೆ ಮ್ಯಾಚ್ ಅಂದರೆ ಟಾಪ್ ಕಂಟೆಂಡರ್ಸ್ ಆಗಿ ಒಂದು ಜೋಡಿ ನಿಂತ್ಕೊಂಡಿದೆ ಅಂತ ಹೇಳಿದೆ, ಅದೇ ದುಬೈ ದೀಪಕ್ ಆ್ಯಂಡ್ ಭಾವನಾ. ಆ ಟಾಪ್ ಜೋಡಿ ಫೈಟ್ ಮಾಡಿದ್ದು ಯಾರ ಜೊತೆ, ಆ ಟಾಪ್ ಕಂಟೆಸ್ಟೆಂಟ್ಸ್ ಜೊತೆ, ಲವ್ ಗುರು ಸುಮಂತ್ ಹಾಗೂ ವರಲಕ್ಷ್ಮಿ ಜೊತೆ. ಆ ಒಂದು ಮ್ಯಾಚಲ್ಲಿ ಮಾತ್ರ ಒಂದು ಚಿಕ್ಕ ಟ್ವಿಸ್ಟ್ ಇತ್ತು. ಆ ಚಿಕ್ಕ ಚೇಂಜ್ ಏನಪ್ಪ ಅಂತಂದರೆ, ನಿಮ್ಮ ಮೈಗೆಲ್ಲ ಎಣ್ಣೆ ಹಾಕಿದ್ವಿ ಜಾರಬೇಕು, ನೀವು ಹಗ್ ಮಾಡೋ ಹಾಗಿಲ್ಲ ಅಂತ ಹೇಳಿ. ಸೊ ಅದೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಕೊಡ್ತಾ ಇದೆ. ಆ ಟ್ವಿಸ್ಟಲ್ಲಿ ಗೆದ್ದಿದ್ದು ಕೂಡ ಸುಮಂತ್ ಹಾಗೂ ವರಲಕ್ಷ್ಮಿ. ಕಂಗ್ರ್ಯಾಚುಲೇಷನ್ಸ್. ಅಂದರೆ ಇವತ್ತಿನ ಟಾಸ್ಕ್ ವಿನ್ನರ್ ಸುಮಂತ್ ಹಾಗೂ ವರಲಕ್ಷ್ಮಿ ಅಂದಮೇಲೆ ದೇ ಆರ್ ಸೇಫ್ ಆ್ಯಂಡ್ ಉಳಿದಿರೋ ಎಲ್ಲರೂ ಅನ್ಸೇಫ್. ಲೆಟ್ ದ ವೋಟರ್ ಬಿಗಿನ್. ಸುಮಂತ್ ಹಾಗೂ ವರಲಕ್ಷ್ಮಿ, ಮಿಥುನ್ ಯಶಸ್ವಿನಿ. ಪಾಪ ಅವ್ರೂ ಲೂಸರ್ಸ್ ಅಂತಾನೆ ವೋಟ್ ಔಟ್ ಮಾಡೋದು ಅಲ್ವಾ. ಇಲ್ಲೇನು ವೈಯಕ್ತಿಕವಾದಂಥ ಗ್ರಡ್ಜಸ್ ಹತ್ರ ಏನಿಲ್ಲ. ದೀಪಕ್ ಅಂಡ್ ಭಾವನಾ, ಸೇಮ್ ಟು ಸೇಮ್ ಮಿಥುನ್ ಹಾಗೂ ಯಶಸ್ವಿನಿ. ವಿಕಾಸ್ ಅಂಡ್ ವಿನೀತಾ, ಅವ್ರು ವೋಟ್ ಔಟ್ ಮಾಡಿದ್ದು ಮಿಥುನ್ ಹಾಗೂ ಯಶಸ್ವಿನಿ. ಮೋಹಿತ್ ಅಂಡ್ ಬೆಂಕಿ ಬೀನಾ, ಫಸ್ಟ್ ಟೈಮ್ ರೆಡ್ ಟೀಮ್ ಜೋಡಿ, ರೆಡ್ ಟೀಮ್ ಜೋಡಿನೇ ವೋಟ್ ಔಟ್ ಮಾಡಿದೆ. ವಾಹ್, ವೆರಿ ಗುಡ್. ಅಂದರೆ ಇನ್ನು ಮುಂದೆ ಇಲ್ಲಿ ಬಣ್ಣಗಳೆಲ್ಲ ಬರೋದು ಪರ್ಫಾರ್ಮೆನ್ಸ್. ಫೈನಲಿ ಎಲ್ಲರೂ ವೋಟ್ ಔಟ್ ಮಾಡಿರುವಂಥ ಮಿಥುನ್ ಹಾಗೂ ಯಶಸ್ವಿನಿ, ನೀವು ಯಾರನ್ನ ವೋಟ್ ಔಟ್ ಮಾಡಿದ್ರಿ? ವಿಕಾಸ್ ಹಾಗೂ ವಿನೀತಾ. ಈ ಒಂದು ಟಾಸ್ಕಲ್ಲಿ ವರ್ಸ್ಟ್ ಪರ್ಫಾರ್ಮರ್ಸ್ ಅಂತ ಬರೀ ಟಾಸ್ಕ್ ಮೂಲಕ ಅಷ್ಟೇ ಅಲ್ಲ, ಈವನ್ ಥ್ರೂ ವೋಟ್ ಔಟ್ ಮೂಲಕ ಕೂಡ ಅವ್ರು ತೋರಿಸಿದ್ದಾರೆ. ಮಿಥುನ್ ಆ್ಯಂಡ್ ಯಶಸ್ವಿನಿ, ನೀವೇ ವರ್ಸ್ಟ್ ಪರ್ಫಾರ್ಮರ್ಸ್. ನಾನು ಬರೀ ಯಶಸ್ವಿನಿ ಬ್ಲೇಮ್ ಮಾಡಲ್ಲ, ನಿನ್ನ ಕೋಆರ್ಡಿನೇಷನ್ ಆಲ್ರೆಡಿ ಎಲಿಮಿನೇಟ್ ಆಗಿ ಹೋಗಿ ಬಂದಿದ್ದೀಯ. ನೀನು ರೀಎಂಟ್ರಿ ಕೊಟ್ಟಮೇಲೆ ನಿನ್ನ ಕಡೆಯಿಂದ ಜಾಸ್ತಿ 10 ಟೈಮ್ಸ್ ಜಾಸ್ತಿ ಬರಬೇಕು ಎಫರ್ಟ್ಸ್. ಕ್ಯಾನ್ ಯು ಪ್ರೂವ್ ಇಟ್? ಫಸ್ಟ್ ನಿಮ್ಮ ಒಳಗೆ ಆ ಕೋಆರ್ಡಿನೇಷನ್ನ ಸರಿಪಡಿಸ್ಕೊಡಿ, ಆಗ ಎಲ್ಲ ನೆಟ್ಗೆ ಇರುತ್ತೆ. ಓಕೆ. ಈ ಒಂದು ಟಾಸ್ಕಲ್ಲಿ ವೋಟ್ ಔಟ್ ಆಗಿದ್ದು ಮಿಥುನ್ ಹಾಗೂ ಯಶಸ್ವಿನಿ. ಅಂದರೆ ಡೇಂಜರ್ ಝೋನಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಆಲ್ರೆಡಿ ಒಂದು ಜೋಡಿ ಹೋಗಿದೆ ಮನೆಗೆ, ವಿನ್ಸೆಂಟ್ ಹಾಗೂ ಕ್ಯೂರ್ ಕೋಮಲ್. ಮತ್ತೆ ನಮ್ಮನ್ನು ಕಳಿಸಲ್ಲ ಅಂತ ನೀವು ಅಂದ್ಕೊಂಡ್ರೆ ಅದು ತಪ್ಪು. ಖಂಡಿತ ನಾಳೆ ಎಲಿಮಿನೇಷನ್ ಇದೆ, ಅಲ್ಲೂ ಕೂಡ ಈ 5 ಜೋಡಿಗಳ ಪೈಕಿ ಒಂದು ಜೋಡಿ ಮನೆಗೆ ಹೋಗುತ್ತೆ. ಬರೀ 3 ವಾರಗಳಿರೋದು,
ವಿನ್ನರ್ ಯಾರು ಅಂತ ಡಿಸೈಡ್ ಆಗುತ್ತೆ. ಆ ವಿನ್ನರ್ಗೆ ಸಿಗುತ್ತೆ 15 ಲಕ್ಷ ನಗದು ಬಹುಮಾನ. ಅಂಡ್ ಟೈಟಲ್ ಆಫ್ ನೋಡಿ ಸ್ವಾಮಿ ನಾವಿರೋದೆ ಹೀಗೆ. ಆ್ಯಂಡ್ ಫೈನಲಿ ಇಲ್ಲಿವರೆಗೂ ಪ್ರಪಂಚ ಹೇಳಿದ್ದನ್ನೆಲ್ಲ ನೀವು ಕೇಳಿದ್ರಿ, ಇನ್ ಮುಂದೆ ಅದು ನೀಗಳು ಹೇಳೋದನ್ನ ಪ್ರಪಂಚ ಕೇಳಲಿ ಏನಂತ. ನೋಡಿ ಸ್ವಾಮಿ ನಾವಿರೋದೆ ಹೀಗೆ ಅಂತ. ಗುಡ್ ನೈಟ್, ಹ್ಯಾವ್ ಫನ್, ಬೈ. ನೀವು 5ನೇ ಗ್ರೇಡ್ ಮಕ್ಕಳಿಗಿಂತ ಸ್ಮಾರ್ಟರ? ಫ್ಯಾಟ್ ಮಂದಿ ಕಾಂಪಿಟೇಷನ್ ಕೊಡಕ್ ಬಂದಿರೋರು ಭೂಟಾಣಿ ಮಕ್ಕಳು. ಶುದ್ಧ ನೀರಿಗೆ ರುಚಿ ಇರುವುದಿಲ್ಲ, ಸರಿನಾ ಅಥವಾ ತಪ್ಪ? ಇದು ಯಾರು ಟೀ ಹಾಗೂ ಕಾಫಿ ಯಾವ್ದ್ರಲ್ಲಿ ಕಮ್ಮಿ ಕ್ಯಾಲರೀಸ್ ಇದೆ? ಗಾಂಧೀಜಿಯವರನ್ನ ಸಾಯಿಸಿದ ಯಾರು? ಹಿಟ್ಲರ್ ಸರ್. ಹಿಟ್ಲರ್. ಕಾಮಿಡಿ ಕಾಂಪಿಟೇಷನ್ ಆಗಿರೋ ಕ್ವಿಜ್ ಕಾಂಪಿಟೇಷನ್. ಮಿಮಿಕ್ರಿ ಮಾಡಬೇಕು. I love you, Bina. ನಮ್ಮ ಫಿಟ್ನೆಸ್ ಪಾರ್ಟ್ನರ್ ಸುಪ್ರಸಿದ್ಧ ಹೈಕಾ ಲೈಫ್ ಲೈನ್.